Subscribe our NUK News channel and press the bell icon. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಮಲ್ದಿನಿ ಗ್ರಾಮದಲ್ಲಿ ನದಿಗೆ ಮೀನು ಹಿಡಿಯಲು ಹೋದ ಯುವಕ ನೀರು ಪಾಲಾದ ದಾರುಣ ಘಟನೆ. ಕಮಲ್ದಿನಿ ಗ್ರಾಮದ ಉದಯ್ ಪರಶುರಾಮ್ ಹಾದಿಮನಿ ಎಂಬ ಯುವಕ ತಂದೆಯೊಂದಿಗೆ ಮೀನು ಹಿಡಿಯಲು ಹೋದಾಗ ನದಿಯಲ್ಲಿ ಕೊಚ್ಚಿ ಹೋಗಿರುವಂಥದ್ದು. ನಿನ್ನೆ ಸಂಜೆ ಸುಮಾರು 6 ಗಂಟೆಗೆ ಮೀನು ಹಿಡಿಯಲು ನದಿಗೆ ತೆರಳಿದ ಯುವಕ ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ಮುಂದುವರೆದಿದೆ. ಮೂಡಲಗಿಯ ಪೊಲೀಸ್ ಸಿಬ್ಬಂದಿಯವರು ಸಹ ನದಿಯಲ್ಲಿ ಯುವಕನ ಹುಡುಕಾಟದಲ್ಲಿದ್ದಾರೆ. ಆದರೂ ಸಹ ಇನ್ನೂ ಯುವಕ ಪತ್ತೆಯಾಗಿರುವುದಿಲ್ಲ. SDRF ತಂಡ ಕೂಡ ಕಾರ್ಯಾಚರಣೆಯಲ್ಲಿದೆ. ಊರಿನ ಗ್ರಾಮಸ್ಥರು ಸಹ ನದಿಯಲ್ಲಿ ಯುವಕನ ಹುಡುಕಾಟದಲ್ಲಿ ತೊಡಗಿರತಕ್ಕಂಥದ್ದು. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಮಲದಿನ್ನಿ ಗ್ರಾಮದಲ್ಲಿ ನಡೆದಿರತಕ್ಕಂತಹ ದಾರುಣ ಘಟನೆ. ನದಿಯಲ್ಲಿ ಮೀನಿಗೆ ಬಲೆ ಹಾಕಲು ಹೋದಾಗ ನಡೆದಂತಹ ಘಟನೆ ದುರದೃಷ್ಟವಶ ನದಿಯಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು. ನೀವು ನೋಡ್ತಾ ಇದ್ದೀರಿ, SDRF ತಂಡ ಸಹ ಆತನ ಹುಡುಕಾಟದಲ್ಲಿ ಬಹಳ ಪ್ರಯತ್ನ ಪಡ್ತಾ ಇದೆ. ನಿನ್ನೆ ಸಾಯಂಕಾಲ ಸುಮಾರು 6 ಗಂಟೆಗೆ ನಡೆದಕ್ಕಂತಹ ಘಟನೆ ಇದು. ಯುವಕ ಮೀನು ಹಿಡಿಯಲು ಹೋದಾಗ ನಡೆದಂತಹ ಘಟನೆ. ಕಮಲ್ದಿನಿ ಗ್ರಾಮದ ಉದಯ್ ಪರಶುರಾಮ್ ಹಾದಿಮನಿ ಎಂಬ ಯುವಕ ತನ್ನ ತಂದೆಯೊಂದಿಗೆ ಮೀನು ಹಿಡಿಯಲು ಹೋದಾಗ ನದಿಯಲ್ಲಿ ಕೊಚ್ಚಿ ಹೋಗಿರ್ತಕ್ಕಂಥದ್ದು ದುರದೃಷ್ಟವಶ ನಿನ್ನೆ ಸಂಜೆ ಹೋದಂತಹ ಯುವಕ ಇನ್ನೂ ಆದರೂ ಆತನ ಸುಳಿವು ಸಿಕ್ಕಿಲ್ಲ. ಮನೆಯವರ ಆಕ್ರಂದನ ಮುಗಿಲು ಮುಟ್ಟಿದೆ. ಆದರೂ ಸಹ ಇನ್ನೂ ಯುವಕ ಪತ್ತೆಯಾಗಿರುವುದಿಲ್ಲ. ಪೊಲೀಸ್ ಸಿಬ್ಬಂದಿಯವರು ಸಹ ಬಹಳ ಪ್ರಯತ್ನ ಪಡ್ತಾ ಇದ್ದಾರೆ. ಊರಿನ ಗ್ರಾಮಸ್ಥರಂತೂ ನಿನ್ನೆ ಸಾಯಂಕಾಲದಿಂದ ಇನ್ನೂ ಇಲ್ಲಿವರೆಗೂ ಕೂಡ ಆತನ ಹುಡುಕಾಟದಲ್ಲಿ ಹೊಳೆಯ ದಂಡಿ ನಿರ್ತಿರ್ತಕ್ಕಂಥದ್ದು.